ಅಷ್ಟೆಲ್ಲ ಮಾಯದಿಂದ ಕೆಲವು ರೂಪಾಂತರ ಆಗ್ತಾರ. ಹಾಗಾಗಿ ಒಂದು ಅನುಮಾನ, ನೀನು ಲೆಕ್ಕ ಸಿಯೋ ನಾನು ರಕ್ಕಸಿ ರಕ್ಕಸರ ಸುದ್ದಿ ಹೇಳಿದ್ರೆ ಹೆದರಿಕೆ ಶುರು ಆಗುತ್ತದೆ. ಹಾಗಾಗಿ ನಾನು ರಕ್ಕಸಿ ನೀನ್ ರಕ್ಕಸಿ ಅಲ್ಲ ಅಂತಂದ್ರೆ ಗೊತ್ತಾಯ್ತಜ್ಜಿ, ಏನು ಇದು ನಾಗಲೋಕದು. ಈಗ ಎಲ್ಲೆಲ್ಲಿ ತಿರುಗ್ತಾವೆ ಹಾವು ಅಂತ ಹೇಳಿ ಕೊಡುದಿಲ್ಲ, ಎಲ್ಲೆಲ್ಲ ಇಲ್ಲ ಹಾವು ಹಾವು ಬರ್ಲಿಲ್ಲ ಅಜ್ಜಿ. ನಾನು ಹೇಳಿದ್ದು ನಾಗಲೋಕದವರು ಆಗಾಗ ಬರುವುದುಂಟು. ನಾಗಕನ್ನಿಕೆಯೋ ನೀನು ಅಂತ ಪ್ರಶ್ನೆ. ನಾಗಕನ್ನಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀನು. ಯಾಕಂತ ಹೇಳಿದ್ರೆ ನನ್ನ ನೋಡಿದ್ರೆ ಗೊತ್ತಾಗುದಿಲ್ವೇನೆ, ಯಾವಾಗ್ಲೂ ನಾಗಲೋಕದ ನಾಗಕನ್ಯರು ಆಗಿರ್ತಾರೆ, ಮೇಲೊಂದು ರೂಪ ಕೆಳಗೊಂದು ರೂಪ. ನಮ್ಮಂತ ಮೇಲಿಂದ ಕೆಳಗೂರಿಗೂ ಒಂದೇ ರೂಪ, ಏಕರೂಪ. ಆದ್ರಿಂದ ಅವಳು ನಾಗಕನ್ನಿಕೆ ಅಲ್ಲ. ಹಾಗಿದ್ರೆ ಇನ್ನು ತಥಾಂತದಿ ಕುತಕ ತಯ್ಯ ತಯ್ಯ ದಿನ ಮೇಳದವ್ರ ಸುರಕನ್ನಿಕೆ ದೇವರನ್ನ ಮೇಳದವರು. ಓಹೋ, ದೇವಲೋಕದ ಮೇನಕೆ ಮಂಜುಭಾಷಿಣಿ ಸುರ ಸುಳೆಯರು ಅಪ್ಸರಾಂಗನೆಯರು. ಅಪ್ಸರ ಅದೇ ಹೇಳಿದ ಅಪ್ಸರ. ಅವರಲ್ಲಿ ನೀನೊಬ್ಬಳು, ನನ್ನ ನೋಡಿದ ಕಾಣ್ತದ ನಿಂಗೆ? ಕಾಣುವುದಿಲ್ಲ. ನನ್ನ ನೋಡಿದ್ರೆ ಸುರ ಸತಿಯರಂತೆ ಕಾಣ್ತೇನೆ. ಕಾಣ್ತಾ ಇಲ್ಲ, ನಂಗೆ ಕಾಣುವುದಿಲ್ಲ, ನಿಂಗೆ ಕಾಣ್ತದೆ. ಹಾಗಿದ್ರೆ ಸುರಕನ್ನಿಕೆ ನೀನು ಅಲ್ಲ ಅಂತ ಇದ್ರೆ, ನಾಗಕನ್ನಿಕೆ ಅಲ್ಲ ಅಂತಾಯ್ತು, ಸುರೇ ಅಲ್ಲ ಅಂತಾಯ್ತು. ಹಾಗಿದ್ರೆ ಹೀಗೊಂದು ನಾನು ಯೋಚಿಸ್ತಾ ಇದ್ದೇನೆ. ಏನು? ವಸುಮತಿಯವರು ಅಂತ ಆಲೋಚನೆ ಮಾಡೋಣವೇ. ವಸುಮತಿಯ ಮಾನವರು ಇಲ್ಲಿ ಮಿಸುಕಲರಿಯರು. ಸತ್ತ ಮೇಲೆ ಹಾಕೊಂಡು ಮಿಸಲ್ ಅಲ್ವಾ ಅಜ್ಜಿ? ಮಿಸುಕಲು ಅಂದ್ರೆ ಬಹಳ ದೂರ ಇರುವಂತ ಈ ನಾಡಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತು ಸ್ವರ್ಗವನ್ನು ಅವ್ರು ಸೇರ್ಬೇಕಲ್ಲ, ಜೀವ ಸಹಿತವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನೀನ್ ಯಾರು ಅನ್ನುವಂತ ಪ್ರಶ್ನೆ ಹಾಗೆ ಬಂದಿತ್ತು. ಹಾಗೆನ್ನುವಾಗ ನಾನು ಜೀವ ಇದ್ದೇನೆ ಅಂತ ಆಯ್ತು. ಹೌದಲ್ಲ, ಜೀವ ಇದ್ದದ್ರಿಂದ ಅವರು ಅಲ್ಲ. ಅವರಲ್ಲ, ಯಾರಲ್ಲ? ಭೂಮಿಯವರು. ನಿನ್ಗೆ ಅನುಮಾನ ಇನ್ನೇ? ಹೌದು. ನಾನು ಯಾರು? ಮಳೆಗಾಲದಲ್ಲಿ ಅಕ್ಕಿ ಕೆಲವು ಸಮಯ ಇಟ್ಟರೆ ಜಂಬಕ್ಕಿ ಆಗುವುದು. ಓಹೋ, ಹೌದಾ? ಅಂದ್ರೆ ವಾಸನೆ ಬರುತ್ತೆ. ಅದು ಇಲ್ಲಿಲ್ಲ, ಅದನ್ನೇ ಹೌದಾಣಿ. ವಾರಿ ಜಂಬಕ್ಕಿ. ನವಶಿಂಗಾರ ರತಿಯಾಕಾರ
ವಯ್ಯಾರೆ ಸುರುಚಿರೆ ನಿನ್ನನು ಸೇರಿದೇನು ಕಾರುಣ್ಯ ಎಲ್ಲೋಳು ತೋರಿ ಹೋರೆ ವಯ್ಯಾರೆ 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 ಹೊಸವಯ್ಯಾರೆ ಹಡೆವಯ್ಯಾರೆ ನೀವು ತೋರಿ ಪೋರೆ ವಯ್ಯಾರೆ ಸುರುಚಿ ಸುಂಗೆ ತಿಂದ ತಾಯ್ತ
ಆಗ್ಬಿಡ್ವಿ ಹೇಳ್ಬಿಟ್ಟಲ್ಲ ಅಯ್ಯ ಸರ್.